ಮೇರೆ ಯಾವದಲ್ಲಿ ಚಿತೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ ಜವದಳಿ ಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಮಹಾಭೀಕರ ಜಯಧ್ವನಿಭರ ಮಹಾಭೀಕರ ಜಯಧ್ವನಿಭರ ಸಹಸ್ರಕೋಪಾನ ಭಯಂಕರ ರಸಿಕ ಬಹು ಪದಾತಿ ಪರಿರುತ ಮಹಾರಸಿಕ ಬಹು ಪದಾತಿ ಪರಿರುತ ಮಹಾರಿ ಪಟ ಸಮ ಕ್ರಾಂತ ವಿಜಯ ಜವದಳಿ ಕೃತೈ ಮೆರವಿ ರಣಭೂಮಿಯ ಪರಿಯ ವಿಜಯ ಸಹಿತ ನಿವ ಅಯುತ ದುರುಗ ಗಜ ಸಹಿತ ಮೆರೆವ ವಿಭವ ಮುದಿತ ಸುಖಿನ ರೋಚಿ ಕುಲ ಮೊಗಿ ನಿಖಿಲ ಸುಖಿನ ರೋಚಿ ಕುಲ ಮೊಗಿ ನಿಖಿಲ ರೂಪ ಪರಿತ ಗುರು ವಿಜಯ ಪರಿಕಲಿತ ರೂಪ ಪರಿತ ಗುರು ವಿಜಯ ಪರಿಕಲಿತ ವಿಜಯ ಜವದಳಿ ಕೃತೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಾಸುದೇವ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯನ್ನು ಸಾರಿ ನೋಡುವೆನು. ದುರ್ಯೋಧನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ಸಾರಿ ತೋರಿಸು. ನಿನ್ನ ಇಚ್ಛೆಯೇ ಅರ್ಜುನ. ನೋಡು, ಕೌರವನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶಾಸ್ತ್ರನ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವುದು. ಅವನ ಹಿಂದೆ ಸಿಂಧೂರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮ್ಮುಖದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ಒಲ್ಕಲಧಾರೆಯಾಗಿ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರನ ಸೇನಾಪತಿ ಭೀಷ್ಮನು. ದೆರಗುಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹ, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವು ಪ್ರಾರಂಭಿಸುವ ಮೊದಲು ಆ ಮಹಾನ್ ಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಾಮಹ, ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಇದೇನು, ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಏಕೆ ಮಿತ್ರ, ಏನಾಯಿತು, ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ, ಜನಾರ್ದನ 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 ಮಾಧವ ಮಾಧವ ಜನಾರ್ದನ ಹರಿ ದೀನೋದಾರಿ ಬೇಡ ಮೈಯಾ ಕದನ್ನ ಹರಿ ಬೇಡ ಮೈಯಾ ಕದನ್ನ ಹರಿ ಬೇಡೋ ಬೇಡೋ ನಿನ್ನ ಹರಿ ಬೇಡೋ ಬೇಡೋ
ಸಲೆತ್ತುವನಿ ಓದವನು ಸಾಧಿಸಲೆತ್ತುವನಿ ಓದವನು ಸಾಧಿಸಲೆತ್ತುವನಿ ಓದವನು ಸಾಧಿಸಲೆತ್ತುವನಿ ಓದವನು ಬೇಡವಯ್ಯ ಸದನ ಹರಿ ಬೇಡವಯ್ಯ ಸದನ ಹರಿ ಬೇಡು ಹರಿ ಬೇಡು ಒಲಾರೆನು ಬಂದು ಮಾನವರನು ಒಲಾರೆನು ಗುರು ಹಿರಿಯರ ನೋಲ ಒಲಾರೆನು ಬಂದು ಮಾನವರನು ಒಲಾರೆನು ಗುರು ಹಿರಿಯರ ನೋಲ ಕೈಲಿರುವ ಗಾಂಧಿ ಬಜಾರಿತೋ ಬೇಡವಯ್ಯ ಸದನ ಹರಿ ಬೇಡವಯ್ಯ ಸದನ ಹರಿ ಬೇಡೋ ಹರಿ ಬೇಡೋ ಜನಾರ್ದನ 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 ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿ ಧಾರಣ ಜೋಲಿ, ಬೇಸಿಗೆ ಬಿಸಿಲಿಂದ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡಿರುವುದು, ನಾಲಿಗೆಯು ಒಣಗುತ್ತಿರುವುದು, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ, ಶರೀರದಲ್ಲಿ ಕಂಪನವು ರೋಮಾಂಚನ ಹುಟ್ಟುತ್ತಿರುವುದು. ವಾಸುದೇವ, ನಾನು ನೋಡುತ್ತಿರುವುದಾದರೇನು? ಇವರೆಲ್ಲರೂ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಹರಿತಿರದನು ಮಲ್ಲಯ್ಯ. ಮೂರು ಲೋಕದ ಸಾರ್ವಭೌಮ ಪದವಿಯ ಸಲಿವಾಗಿಯೂ ನಾನೀ ಜ್ಞಾತಿ ವಧೆಗೆ ಗುರುಹಿಂಸೆಗೆ ಕೈ ಹಾಕಲಾರನು. ರಥವನ್ನು ಹಿಂತಿರುಗಿಸು ಮಿತ್ರ, ನನಗೆ ಇದ್ದವು ಬೇಡವಾಗಿದೆ. ಮಿತ್ರ, ಕುತಶ್ವಾಕಸ್ಮಲಮಿದಂ ಸಮಪಚ್ಯುತ ಅನಾರ್ಯ ಜುಷ್ಟಮಸರ್ಯ ಮಮ ಕೀರ್ತಿಕರಂ ಅರ್ಜುನ ಅರ್ಜುನ. ಈ ವಿಷಮಾವಸರದಲ್ಲಿ ಇಂತಹ ಕಸ್ಮಲ ಬಾಹು ನಿನ್ನಲ್ಲಿ ಹೇಗೆ ಹುಟ್ಟಿದ್ದು ಅರ್ಜುನ? ಆ ದರ್ಶನದಿಂದ ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತಿಳಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕಥೋ ಬಿಜುಬಿಗೆ ಪ್ರತಿಯೋ ಸಾಮಿ ಪೂಜಾ ವರಿಸೂದನ ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣ ಕೊಟ್ಟ ಗುರು. ಪೂಜಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದು ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾರುತಿಯೇ ಶ್ರೇಷ್ಠರು. ವಾಸುದೇವ, ಬಂಧು ಬಾಂಧವರ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜಲೋಪಗಳಿಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸುಜನವಧೆಯು ನನಗೆ ಸಮ್ಮತವಲ್ಲ. ಮಿತ್ರ, ಯಾರು ಯಾರನ್ನು ವಧಿಸುವುದು ಅರ್ಜುನ? ಹಳವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು
ಹೊಸಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ ಯೌವನ ವಾರ್ಧಕ್ಯಾದಿ ವ್ಯವಸ್ಥೆಯು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಹುಟ್ಟಿದವನಿಗೆ ಮರಣ, ಮೃತ್ಯುವಿಗೆ ಪುನರ್ಜನ್ಮ ಮೊದಲೇ ನಿಶ್ಚಯವಾಗಿರುವುದು. ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯರ ಧರ್ಮ, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರಿತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಶೈತ್ಯಾಧಿಕ್ಕೆಯಿಂದ ಸರ್ವಾಂಗಗಳು ನಿಶ್ಚೇತಿತವಾಗುವು. ನಾನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮ ಇಲ್ಲವೇ? ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮಂ ಧರ್ಮರಕ್ಷಕನಾನಿರೆ ಬರಿದೇ ಕಳವಳ ಪಡುವೆ ಮರುಳೇ ಮರುಳೇ. ಭಾರತ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನೇ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಬಾಜನೆನಿಸುವೆ. ನಿನ್ನಂಥ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಗೇಡಿಯೆಂದು ಹಳಿಯುವರು, ಮಿತ್ರರು ವಂಚಕನೆಂದು ನಿಂದಿಸುವರು. ಆ ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮ ನಾಶವು ಧರ್ಮ ರಕ್ಷಣೆಯು ಉಭಯ ಭ್ರಷ್ಟನಾದ ದಾರಿಯನ್ನು ತೋರಿಸು ಪರಮಾತ್ಮ. ಕರ್ಮವು ಮಾನವನ ಜೀವನದ ರಾಜಮಾರ್ಗ, ನೀನು ತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧೀನ, ಫಲವು ಅವನ ಅಧೀನವಲ್ಲ. ಅನಾಶಕ್ತ ಸಿದ್ಧನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿ, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ವಾಸುದೇವ, ಈ ದಿವ್ಯವಾಣಿಯಿಂದ ನನ್ನ ಪ್ರಸಕ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನಿಸಿರುವೆವು. ಅವುಗಳ ನೆನಪು ನನಗಿದೆ, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಾತ್ಮಕನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮ ಉದ್ಧಾರವಾಗುವುದು ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿರುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇವು ನನ್ನ ಅವತಾರದ ಉದ್ದೇಶಗಳು. ವಾಸುದೇವ, ನಿನ್ನ ಅವತಾರದ ಗುರುದೇವಗಳನ್ನು ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕಣಿಸುವ ಮಹಾಮಹಿಮ. ಯದಾಯದಾಹಿ ಧರ್ಮಸ್ಯ ಗಾನಿರ್ಭವತಿ ಭಾರತ ಅಭ್ಯುತಾನಾಮ ಧರ್ಮಸ್ಯ ತದಾತ್ಮಾನಾಂ ಸೃಜಂ ಯಹ ಪರಿತ್ರಾಣಾಯ ಸಾಧೂನಾ ವಿನಾಶಾಯ ಸದೃಷ್ಟ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ. ಯುಗೇ ಕಿರೀಟಿ, ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿರುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನೂ ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದಲ್ಲಿ ಬಿಡುವೆನು. ಬಹು ರೂಪಾತ್ಮಕವಾದ ಜಗತ್ತಿನ ಪ್ರಳಯ ಉದಯ ವಿನಾಶಗಳಿಗೆ ನಾನೇ ಕಾರಣನು. ಸರ್ವಾಂತಾರ್ಮಿಯು ಸರ್ವಶ್ರೇಷ್ಠನಾದ ಪರಾಪರ ವಸ್ತು ನನ್ನದು. ದಾರದಲ್ಲಿ ಮಣಿಯು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು.
ನೀರಿನಲ್ಲಿ ರಸಾತ್ಮಕನು ನಾನು. ಸೂರ್ಯಚಂದ್ರ ಕಾಂತಿಯು ನನ್ನದು. ಮನುಷ್ಯರಿಂದ ಪೌರಸವು ನನ್ನದು. ಸೂರ್ಯ ವೇದಗಳಲ್ಲಿ ಶಾಮು, ಪರ್ವತಗಳಲ್ಲಿ ಮೆರುವು, ರುದ್ರನಲ್ಲಿ ಶಂಕರನು ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಂಥದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವವು ಪಾರ್ಥ. ಪರಮಾತ್ಮ, ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಹಂದ ಖಾರವು ಅರಿಯಿತು. ಏ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನಾಗಿ ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ, ನನ್ನ ಸುಮಾರ ಮೂರ್ತಿಯ ದರ್ಶನವನ್ನು ಮಾಡು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಅಪೋಸನೆ ಮಾಡಿ ನನ್ನ ಉದರದಲ್ಲಿ ಧರಿಸುವೆನು. ನೀನು ನಿಮಿತ್ರ ಮಾತ್ರ ನನಗೆ ಸಹಾಯಕನಾಗಿರು. ಕುರುಕ್ಷೇತ್ರದಲ್ಲಿ ಜಯಸಾಲ ಕೀರ್ತಿಯನ್ನು ಪಡೆಯುವೆ. ಎಂತಹ ಭಯಾನಕ ರೂಪವಿದು! ಮಾನವನ ಚಕ್ಷುಗಳಿಂದ ನೋಡಲಾರೆ ಪ್ರಭು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೆ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ, ನಿನ್ನ ಭಕ್ತರ ಹೃದಯದಲ್ಲಿ ಆನಂದ ತರಂಗನೆಜಿಸುವ ನಿನ್ನ ಸುಧಾಭದ್ರವಾದ ಮಂದಹಾಸವನ್ನು ತೋರಿಸು. ಗೋಪಿಕವಲ್ಲಭ, ನಿನ್ನ ನಲಚಿತ್ತ ರಂಜಕವಾದ ನಿನ್ನ ಗಂಭೀರ ಸುಹಾಸನವಿರಲಿ. ಎನ್ಮನವು ಚಂಚಲಯ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರ ಚಿತ್ತವಾಯ್ತೋ ದೇವಾ. ಕಿಂಕರನ ಪರಯೋ ಕರುಣಾಮೂರ್ತಿ ನಿನ್ನ ಸೌಮ್ಯ ರೂಪವತೋ ಶರಣೋ ಶರಣು ಗಿರಿದಾರಿ ಗಿರಿದಾರಿ. ಶರಣರ ಪೊರೆಯ ಜೀವನ ನಿಧಿಯೇ ಶರಣರ ಪೊರೆಯ ಜೀವನ ನಿಧಿಯೇ ದಾರಿ ಕಾಣದೆ ಕೊಂಡು ಬಳಲಿದೆ ದಾರಿ ಕಾಣದೆ ಕೊಂಡು ಬಳಲಿದೆ ಶಾಂತಿಯ ಕರುಣಿಸು ನೀನು ರಾಧಾ ರಮಣ ಮುಕ್ತಿಯ ಕರುಣಿಸು ನೀನು. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಬೇಡುವೆ ಚರಣದೆ ಜೋಡಿಸಿ ಕರಗಳ ಬೇಡುವೆ ಚರಣದೆ ಮಾಡೋ ಕುಪೆಯನ್ನು ಪಾಮರ ನಿನ್ನೊಳ ಮಾಡೋ ಕುಪೆಯನ್ನು ಪಾಮರ ಭೀಕರ ರೂಪದ ರೇಗೆಯ ಸಹಿಸೆ ಭೀಕರ ರೂಪದ ರೇಗೆಯ ಸಹಿಸೆ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ಕೊಂಡು ಬಳಲಿದೆ ದಾರಿ ಕಾಣದೆ ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾ ರಮಣ ಮುಕ್ತಿಯ ಕರುಣಿಸು ನೀ. ಭಯವನ್ನು ಬಿಡು ಪ್ರಾಣಶಕ, ಶಂಕರಚಿತ್ತ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರದ ಮಧ್ಯ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದಲ್ಲಿ ನಿನ್ನ ನೌಕೆಯು ಪ್ರತಭ್ರಷ್ಟವಾಗದಂತೆ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ಅರ್ಜುನ, ತೆಗೆದುಕೋ ಈ ಧನುರ್ಬಾಣವನ್ನು, ಸಮರಗೀತೆ ಮೊಳಗಿಸು. ಆಜ್ಞೆ ಮಾಧವ.